कौशल कन्ड वीक्षा एला स्न नमस्कार कौशल कन्ड मत वीडियो के स्वागत इवतना वीडियो ना निगे नर्तक चित्रमंदिर बेहतर महिति अपडेट्स मुझे ना प्रस्तुतपड़ी नर्तक चित्रमंदिर इन कन्ड चिंत्रवासिया चित्रमंदिर कन्ड सीमे चित्रमंदिर प्रदर्शन है प्रस्तुत दिन चित्रमंदिर परभाषा सिनेमागळिगे हेच्चागि मणे आगता इदे चालेंजिंग स्टार दर्शन अवर अति हेच्चिन सिनेमागळु इदे चित्रमंदिरदल्लि बिडुगडे आगिदे अष्टे अल्लदे डी बॉस अवर लक्की चित्रमंदिर कूड हौदु हीगिरबेकाद्रे केवल चालेंजिंग स्टार दर्शन मात्रवल्ल पवर् स्टार पुनीत राजकुमार उपेंद्र हीगे अनेक मंदिय सिनेमागळु इदे चित्रमंदिरदल्लि रिलीज आगिदे अदेष्टो निर्मापकरु तम्म सिनेमावन्न नर्तकी चित्रमंदिरदल्ले रिलीज माडबेकु अंत तुदिगालल्लि निंतकोतारे आ मट्टद चित्रमंदिर इदु ई चित्रमंदिर के सिक्कापटे बेडिके इदे हीगिरबेकाद्रे ई चित्रमंदिरद इतिहासवन्न नावु केदक्ता होद्रे ई चित्रमंदिरदल्लि अदेष्टो हिंदी सिनेमागळु 50 100 दिनवल्ल ವಾರವನ್ನ ಪೂರೈಸಿದೆ ಒಂದು ಕಾಲದಲ್ಲಿ ನರ್ತಕಿ ಅಂತ ಹೇಳಿದ್ರೆ ಪಕ್ಕಾ ಹಿಂದಿ ಸೆಂಟರ್ ಅದೆಂತದ್ದೇ ಕನ್ನಡ ಸಿನಿಮಾ ಬಂದರೂ ಕೂಡ ಇವರು ಕನ್ನಡ ಸಿನಿಮಾಗಳಿಗೆ ಚಿತ್ರಮಂದಿರವನ್ನ ಬಿಟ್ಟು ಕೊಡ್ತಾ ಇರಲಿಲ್ಲ ಕೇವಲ ಹಿಂದಿ ಸಿನಿಮಾಗಳಷ್ಟೇ ಇಲ್ಲಿ ಪ್ರದರ್ಶನ ಕಾಣ್ತಾ ಇತ್ತು ಬರಿ ಹಿಂದಿ ಸಿನಿಮಾಗಳದ್ದೇ ಅಬ್ಬರ ಆದರೆ ಅಣ್ಣವರಿಂದಾಗಿ ಈ ಚಿತ್ರಮಂದಿರ ಕನ್ನಡ ಸಿನಿಮಾಗಳಿಗೆ ಸಿಗುವಂತಾಯಿತು ಆದರೆ ಇತ್ತೀಚಿನ ದಿನಗಳಲ್ಲಿ ನರ್ತಕಿ ಪರಭಾಷಾ ಸಿನಿಮಾಗಳಿಗೆ ಹೆಚ್ಚಿನ ಮಹತ್ವವನ್ನ ನೀಡ್ತಾ ಇದೆ ಈ ಚಿತ್ರಮಂದಿರದಲ್ಲಿ ಇತ್ತೀಚೆಗೆ ತೆರೆ ಕಂಡಂತಹ ಹಾಗೆ ಭರ್ಜರಿಯಾಗಿ ಹಿಟ್ ಆದಂತ ಸಿನಿಮಾ ಯಾವುದು ಅಂತ ಕೇಳಿದ್ರೆ ವೇದ 50 ದಿನಗಳ ಕಾಲ ಈ ಚಿತ್ರಮಂದಿರದಲ್ಲಿ ವೇದ ಪ್ರದರ್ಶನಗೊಂಡಿತ್ತು ಇದನ್ನ ಹೊರತುಪಡಿಸಿದ್ರೆ ಪವರ್ ಸ್ಟಾರ್ ಪುನೀತ್ ರಾಜಕುಮಾರ್ ಅವರ ಗಂಧದ ಗುಡಿ ಆಗಿರಬಹುದು ಹಾಗೆ ಅದಕ್ಕಿಂತ ಹಿಂದೆ ಲಕ್ಕಿ ಮ್ಯಾನ್ ಸಿನಿಮಾ ಕೂಡ ಇದೇ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿತ್ತು ಇನ್ನು ಇತ್ತೀಚೆಗೆ ತೆರೆ ಕಂಡಂತ ಕಬ್ಜ ಕೂಡ ಇದೇ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು ಆದರೆ ಕೇವಲ 25 ದಿನ 25 4 ವಾರ 28 ದಿನವನ್ನ ಮಾತ್ರ ಈ ಚಿತ್ರಮಂದಿರದಲ್ಲಿ ಪೂರೈಸಿತ್ತು ಹಾಗಂದ ಮಾತ್ರಕ್ಕೆ 4 ಕ್ಕೆ 4 ಪ್ರದರ್ಶನದಲ್ಲಿ ಇದೇ ಸಿನಿಮಾವನ್ನ ಪ್ರದರ್ಶನ ಮಾಡಲಾಗಿತ್ತು ಅಂತ ಹೇಳಿದ್ರೆ ಇಲ್ಲ ಶೇರಿಂಗ್ ಸಿನಿಮಾಗಳು ಮೊದಲ ವಾರವಷ್ಟೇ ನರ್ತಕಿಯ ಪರದೆಯಲ್ಲಿ ಕಬ್ಜ ದಿನ 5 ಆಟಗಳಲ್ಲಿ ಪ್ರದರ್ಶನಗೊಂಡಿದ್ದು ಅದಾದ ಬಳಿಕ ಬೋಲಾ ಅದಾದ ಬಳಿಕ ಯಾವುದೋ ಒಂದು ತೆಲುಗು ಸಿನಿಮಾ ಕೂಡ ಶೇರಿಂಗ್ ನಲ್ಲಿ ಪ್ರದರ್ಶನವಾಗಿತ್ತು ಹೆಚ್ಚಾಗಿ ಪರಭಾಷಾ ಸಿನಿಮಾಗಳನ್ನೇ ಈ ಚಿತ್ರಮಂದಿರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಪ್ರದರ್ಶನ ಮಾಡಲಾಗ್ತಾ ಇದೆ ಈ ವಾರ ಕೂಡ ಈ ಚಿತ್ರಮಂದಿರದಲ್ಲಿ ಶಾಕುಂತಲ ಸಿನಿಮಾ ಪ್ರದರ್ಶನ ಕಾಣಬೇಕಾಗಿತ್ತು 14 ಮತ್ತು 15ನೇ ತಾರೀಕಿನಂದು ಶುಕ್ರವಾರ ಮತ್ತು ಶನಿವಾರ ಎರಡು ದಿನ ಶಾಕುಂತಲ ಸಿನಿಮಾ ತೆಲುಗು ವರ್ಷನ್ ನಲ್ಲಿ ಅದು 3D ಅಲ್ಲಿ ಇದೇ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿತ್ತು ಪ್ರೇಕ್ಷಕರೇ ಹೋಗಲಿಲ್ಲ ಹೀಗಾಗಿ ಸಿನಿಮಾವನ್ನ ಕಿಕ್ ಔಟ್ ಮಾಡಿ ಶಿವಾಜಿ ಸುರತ್ಕಲ್ ಸಿನಿಮಾವನ್ನ ಭಾನುವಾರದಿಂದ ಪ್ರದರ್ಶನ ಮಾಡಲಾಗಿತ್ತು ಇನ್ನು ಮುಂದಿನ ವಾರ ಯಾವ ಸಿನಿಮಾ ಅಂತ ನೋಡಿದ್ರೆ ಕಿಸಿ ಕಾ ಬಾಯ್ ಕಿಸಿ ಕಾ ಜಾನ್ ಇದು ಹಿಂದಿ ಸಿನಿಮಾ ಸಲ್ಮಾನ್ ಖಾನ್ ಅಭಿನಯದ ಹಿಂದಿ ಸಿನಿಮಾ ನರ್ತಕಿ ಚಿತ್ರಮಂದಿರದಲ್ಲಿ ಮುಂದಿನ ಶುಕ್ರವಾರದಿಂದ ದಿನ 5 ಆಟಗಳಲ್ಲಿ ಪ್ರದರ್ಶನ ಕಾಣಲಿದೆ ಇನ್ನು ಈ ಸಿನಿಮಾದ ಬಗ್ಗೆ ಹೇಳೋದಾದ್ರೆ ಇದು ತಮಿಳಿನ ವೀರಂ ಸಿನಿಮಾದ ರಿಮೇಕ್ ತೆಲುಗಿನಲ್ಲಿ ಕಾಟಮರಾಯ್ಡು ಅಂತ ಸಿನಿಮಾ ಬಂದಿತ್ತಲ್ಲ ಅದೇ ಸಿನಿಮಾ ಇನ್ನು ನಮ್ಮ ಕನ್ನಡದ ಬಗ್ಗೆ ಹೇಳೋದಾದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಒಡೆಯ ಸಿನಿಮಾದ ರಿಮೇಕೆ ಈ ಕಿಸಿ ಕಾ ಬಾಯ್ ಕಿಸಿ ಕಾ ಜಾನ್ ಇಷ್ಟೊಂದು ಹಳೆಯ ಸಿನಿಮಾ ನಮ್ಮ ದಕ್ಷಿಣ ಭಾರತೀಯರು ನೋಡಿ ಸುಸ್ತಾದಂತ ಸಿನಿಮಾ ಅದು ಹಿಂದಿಗೆ ರಿಮೇಕ್ ಆಗಿದೆ ಆ ಸಿನಿಮಾಗೆ ಈ ಮಟ್ಟದ ಬಿಲ್ಡ್ ಅಪ್ ಮುಖ್ಯ ಚಿತ್ರಮಂದಿರ ನಮ್ಮ ಗಾಂಧಿನಗರದ ನರ್ತಕಿ ಈಗಾಗಲೇ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ ಆದರೆ ಹೇಳಿಕೊಳ್ಳುವಂತ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ಇಲ್ಲ ನೀರಸವಾದಂತ ಪ್ರತಿಕ್ರಿಯೆ ಯಾಕಂದ್ರೆ ನಮ್ಮವರೆಲ್ಲ ನೋಡಿ ಆಗಿದೆ ಇಂತ ಸಿನಿಮಾಗೆ ಕನ್ನಡ ಸೆಂಟರ್ ಒಂದು ಅದರಲ್ಲೂ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ಬೇಕಿತ್ತು ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಇದೀಗ ಕಾಡ್ತಾ ಇದೆ ಆದರೆ ಈ ಡಿಸ್ಟ್ರಿಬ್ಯೂಟರ್ನವರಿಗೆ ಅದು ಯಾಕೆ ಕಾಡ್ತಾ ಇಲ್ವೋ ಗೊತ್ತಿಲ್ಲ ನಮ್ಮ ಕನ್ನಡ ಸಿನಿಮಾಗಳಿಗೆ ಚಿತ್ರಮಂದಿರ ಇಲ್ಲದೆ ಎಲ್ಲೆಲ್ಲೋ ರಿಲೀಸ್ ಆಗ್ತಾ ಇದೆ ಆದರೆ ಅದು ಯಾವುದೋ ಹಿಂದಿ ಸಿನಿಮಾ ಅದರಲ್ಲೂ ಗಾಂಧಿನಗರದ ಕನ್ನಡ ಸೆಂಟರ್ ಅನ್ನು ಕೂಡ ಹಿಂದಿ ಸೆಂಟರ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ನರ್ತಕಿ ಚಿತ್ರಮಂದಿರದಲ್ಲಿ ಇಂಗ್ಲಿಷ್ ಸಿನಿಮಾಗಳು ತೆಲುಗು ಸಿನಿಮಾಗಳು ಹಿಂದಿ ಸಿನಿಮಾಗಳು ಪ್ರದರ್ಶನ ಕಾಣ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಸ್ವಲ್ಪ ದೂರ ದೂರ ಆಗ್ತಾ ಇದೆಯಾ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕ ಒಂದು ಇದೀಗ ಕಾಡ್ತಾ ಇದೆ ಈ ಬಗ್ಗೆ ಚಿತ್ರರಂಗ ಸ್ವಲ್ಪ ಮುತುವರ್ಜಿ ವಹಿಸಿ ನಮ್ಮ ಕನ್ನಡ ಚಿತ್ರಮಂದಿರ ಕನ್ನಡ ಚಿತ್ರಮಂದಿರವಾಗಿಯೇ ಉಳಿಯುವಂತೆ ಚಿತ್ರಮಂದಿರದವರಲ್ಲಿ ಹಾಗೆ ಈ ವಿತರಕರಲ್ಲಿ ಮನವಿ ಮಾಡುವಂತೆ ಕಳಕಳಿಯ ಪ್ರಾರ್ಥನೆ ನಮಸ್ಕಾರ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್‌ಬುಕ್ ಪೇಜ್ ಗೆ ವಿಸಿಟ್ ಮಾಡಿ ಧನ್ಯವಾದಗಳು